नमामि शंकर सदाशिव समारंभम शंकराचार्य मध्यमाम अस्मदाचार्य पर्यंतम वंदे गुरु परंपराम श्रुति स्मृति पुराणानाम आलयम करुणालयम नमामि भगवत्पादम शंकरम लोकशंकरम नाडिन समस्त वीक्षक बंधुगळ पादारविंदगळिगे नन्न शिरसाष्टांग नमस्कारगळु एल्लरिगू शुभोदय मातृदेवोभव ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಒಂಬತ್ತನೇ ತಾರೀಕು ಸೆಪ್ಟೆಂಬರ್ 2022 ಶುಕ್ರವಾರ ಶ್ರೀ ಶುಭಕೃತ್ ನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲಪಕ್ಷದ ಚತುರ್ದಶಿ ತಿಥಿ ಧನಿಷ್ಠಾ ನಕ್ಷತ್ರ ಸುಕರ್ಮಯೋಗ ಗರಜಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಅನಂತ ಪದ್ಮನಾಭ ವೃತ. ಇದು ಪ್ರಾತಃ ಕಾಲದ ಪ್ರಥಮ ದರ್ಶನದ ಶ್ಲೋಕ. ಈ ರೀತಿಯಾಗಿದೆ ಶ್ಲೋಕ. ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂ ಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ. ಅರ್ಥ ಈ ರೀತಿಯಾಗಿದೆ. ಕೆಂಪು ಬಣ್ಣದ ಹಸು, ಕನ್ನಡಿ, ಸೂರ್ಯ, ಅದೃಷ್ಟಶಾಲಿ ರಾಜ, ಆಚಾರ್ಯ, ಅನ್ನ ಕೊಟ್ಟ ದಾನಿ, ಪತಿವ್ರತೆ, ಇವರುಗಳಲ್ಲಿ ಯಾರನ್ನಾದರೂ ಬೆಳಗಿನ ಪ್ರಥಮ ದರ್ಶನವನ್ನಾಗಿ ನೋಡಬೇಕು. ಆಚರಣೆ ಇರತಕ್ಕಂಥವರು ಆಚಾರ್ಯ ಮುಖೇನ ಮಾಡತಕ್ಕಂಥ ಬಹುದೊಡ್ಡ ನಿಯಮ ಅನಂತ ಅಂದ್ರೇನೆ ಸರ್ಪಗಳ ರಾಜ ನೆನಪಿಟ್ಟುಕೊಳ್ಳಿ. ಸುಮ್ಮನೆ ಅಲ್ಲ. ಸೊ ಅದರಿಂದ ಅವ್ರು ಮಾಡ್ತಿದ್ದಾರೆ, ನಾವು ಮಾಡಬಹುದಾ? ಗರುಡನನ್ನ ಪೂಜೆ ಮಾಡತಕ್ಕಂಥವ್ರು ಕೆಲವರು ಮಾಡೋಲ್ಲ, ಕೆಲವು ಶಿವನನ್ನ ಪೂಜೆ ಮಾಡತಕ್ಕಂಥವ್ರು ಕೆಲವರು ಮಾಡೋಲ್ಲ, ಕೆಲವರು ನರಸಿಂಹರನ್ನ ಪೂಜೆ ಮಾಡತಕ್ಕಂಥವ್ರು ಕೆಲವರು ಮಾಡೋಲ್ಲ, ಕೆಲವರು ಮಾಡ್ತಾರೆ. ಆದ್ದರಿಂದ ನಿಮ್ಮ ಆಚಾರ ಏನು ಕುಟುಂಬಕ್ಕೆ ಬಂದಿದೆಯೋ ತಿಳಿದುಕೊಂಡು ಮಾಡತಕ್ಕಂಥದ್ದು ಮಾಡಿ ತುಂಬ ಖುಷಿ ಸಮಾಧಾನ ತಂದುಕೊಡ್ತಕ್ಕಂಥದ್ದಂತ ಹೇಳ್ತಾ, ಇವತ್ತು ಧನಿಷ್ಠಾ ನಕ್ಷತ್ರ ಅಲ್ವಾ, ಧನಿಷ್ಠಾ ನಕ್ಷತ್ರದಲ್ಲಿ ಆ ಅಂತಹ ಒಂದು ದಿನದಂದು ದೇಶದ ವಾಯುವ್ಯ ದಿಕ್ಕಿನಲ್ಲಿ ಪಶ್ಚಿಮ ಉತ್ತರದ ಆ ಮೂಲೆಯನ್ನ ವಾಯುವ್ಯ ದಿಕ್ಕು ಅಂತ ಹೇಳ್ತಾರೆ. ಅಂತಹ ಒಂದು ವಾಯುವ್ಯ ದಿಕ್ಕಿನಲ್ಲಿ ಏನಾದರೂ ಗುಡುಗು, ಸಿಡಿಲು, ಮಳೆ ತರದ ಒಂದು ಲಕ್ಷಣ ಕಾಣಿಸಿಕೊಂಡರೆ ಒಳ್ಳೆಯ ಸುಭೀಕ್ಷ ಮಳೆ ಆಗುತ್ತದೆ ಅನ್ನತಕ್ಕಂಥದ್ದು ವರಹಮಿಹಿರರು ತಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹು ವಿಶೇಷವಾಗಿ ಹೇಳಿದ್ದಾರೆ. ಅದೇ ರೀತಿ ಈ ಒಂದು ಧನಿಷ್ಠಾ ನಕ್ಷತ್ರ ಶುಕ್ರವಾರವಾಗೇನಾದರೂ ಆಗಿ ಜನಿಸಿದ್ದರೆ ಅರಸೊತ್ತಿಗೆ ಇದ್ದರೂ ಕಳೆದುಕೊಳ್ಳುವಂತಹ ದೋಷವಿರುತ್ತದೆ. ಎಚ್ಚರಿಕೆ, ನೀವು ಜೀವನದಲ್ಲಿ ಯಾವುದೇ ಕಾರಣಕ್ಕೆ, ಯಾಕಂದ್ರೆ ಧನಿಷ್ಠ ಅಂತ ಹೇಳ್ತಿದ್ದಾಗೆ ಕುಜನ ನಕ್ಷತ್ರ ಶುಕ್ರವಾರ ಬಂದಿರತಕ್ಕಂಥದ್ದ ಈಗೋ ನಾ ಹೇಳಿದ್ನಲ್ಲ ಮೊನ್ನೆ ಕೂಡ, ಆ ಒಂದು ಸಂಖ್ಯೆಗಳ ಪ್ರಭಾವ, ಆ ಲಕ್ಷಣಗಳ ಪ್ರಭಾವ ತಿಳಿಸ್ಕೊಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ತಿಳಿಸ್ಕೊಟ್ಟಿದ್ದೆ ಈ ಮಂಗಳವಾರದ ಸಂಕೇತದಲ್ಲೂ ಕೂಡ. ಇವತ್ತು ಶುಕ್ರವಾರ ಧನಿಷ್ಠಾ ನಕ್ಷತ್ರ ಬಂದಿರೋದ್ರಿಂದ ಅಲ್ಲೊಂದು ಯುದ್ಧವಾಗುತ್ತದೆ. ಯಾವಾಗ ಯುದ್ಧವಾಗಲಿಕ್ಕೆ ಶುರು ಆಗುತ್ತೋ ಕವಲುದಾರಿ ಆಗಿಬಿಡುತ್ತೆ. ಸಂಸಾರ ಎನ್ನುವುದು ಒಂದು ರೀತಿ ರೈಲ್ವೆ ಹಳಿಯ ಪಟ್ಟಿ, ಅದರ ಮೇಲೆ ಒಂದು ಕುಟುಂಬ ನಿಂತಿರುತ್ತೆ. ಎರಡೂ ಪಟ್ಟಿಗಳು ಎರಡು ದಾರಿ ಆದರೆ ಮೇಲೆ ನಿಂತಿರೋ ಟ್ರೈನ್ ಎಲ್ಲಿಗೋಗುತ್ತೆ? ಬಿದ್ದೋಗುತ್ತೆ. ಅದರಲ್ಲಿರೋ ನಾವೆಲ್ಲ ಬಿದ್ದೋಗ್ತೇವೆ ಅನ್ನತಕ್ಕಂಥದ್ರ ಪ್ರಭಾವ. ಸೊ ಅಂತಹದ್ದೇ ಒಂದು ಸಮಸ್ಯೆಯನ್ನು ಸೂಚಿಸ್ತಿದೆ. ಇದು ನಕ್ಷತ್ರ ಚಿಂತಾಮಣಿಯಲ್ಲಿ ಬಹು ವಿಶೇಷವಾಗಿ ತಿಳಿಸಿರತಕ್ಕಂಥ ಒಂದು ಪ್ರಭಾವ. ಶುಕ್ರವಾರವೇನಾದರೂ ಧನಿಷ್ಠಾ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವರು ತುಂಬ ದೊಡ್ಡ ರಿಸ್ಕಿನ ವ್ಯವಹಾರ, ವ್ಯಾಪಾರ, ಇನ್ವೆಸ್ಟ್ಮೆಂಟು ಇವುಗಳನ್ನು ಮಾಡತಕ್ಕಂಥದ್ದಿಲ್ಲ. ಆದಷ್ಟು ಎಷ್ಟು ಮ್ಯಾನೇಜ್ ಮಾಡ್ಲಿಕ್ಕಾಗುತ್ತೋ, ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ ನೋಡಿ, ಆ ಥರದ್ ಮಾಡಿ ಯಾರದೋ ಮಾತು ಕೇಳಿ ತಲೆ ಕೆಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ವ್ಯಾಪಾರ ಮಾಡ್ತಾನೆ, ದೊಡ್ಡದಾದಂಥ ವ್ಯವಹಾರಕ್ಕೆ ಹೋಗ್ತಾನೆ, ಪಾರ್ಟ್ನರ್ಶಿಪ್ ಹೋಗ್ತಾನೆ, ಫ್ರೆಂಡ್ಶಿಪ್ ವ್ಯವಹಾರ ಹೋಗ್ತಾನೆ, ಬಂಧುಗಳ ಜೊತೆಲಿ ಹೋಗ್ತಾನೆ, ಖಂಡಿತ ಹೋಗಬೇಡಿ. ಎಲ್ಲ ಅಂತ ಒಂದು ಮಹಾಲಕ್ಷ್ಮಿಯಷ್ಟು ಸಂಪತ್ತಿದ್ದರೂ ಕರಗಿ ಹೋಗುತ್ತದೆ ಅಂತ ಮಾತಿದೆ, ಜಾಗ್ರತೆ. ಹಾಗೆಯೇ ಧನಿಷ್ಠಾ ನಕ್ಷತ್ರದಂದು ಬಹು ವಿಶೇಷವಾಗಿ, ಕುಜನ ನಕ್ಷತ್ರ ಅಲ್ವಾ, ಅದರಲ್ಲೂ ಶುಕ್ರವಾರವೇ ಬಂದಿದೆ, ಚೌಲಕರ್ಮಕ್ಕೆ ಅದ್ಭುತ. ತುಂಬಾ ಜನ ಮಗುಗೆ ಕಿವಿ ಚುಚ್ಚಿಸ್ಬೇಕು ಗುರುಗಳೇ, ಯಾವ ದಿನ ಯಾವ ನಕ್ಷತ್ರ ಒಳ್ಳೆಯದು ಅಂತ ಹುಡುಕ್ತಿರ್ತೀರಲ್ವಾ,
ಅಕಸ್ಮಾತ್ ಶುಕ್ರವಾರ ಅದರಲ್ಲೂ ಧನಿಷ್ಠ ನಕ್ಷತ್ರ ಬಂದಂಥ ದಿನ ಚೌಲಕರ್ಮಕ್ಕೆ ಅತ್ಯಂತ ಒಂದು ಶ್ರೇಷ್ಠ, ಅದರಲ್ಲೂ ಕಿವಿಗೆ ಓಲೆ ಹಾಕ್ತಕ್ಕಂಥದ್ದು ಇನ್ನಷ್ಟು ಒಳ್ಳೆಯದು. ನಿಮ್ಮ ಆಚಾರಗಳಲ್ಲಿ ಏನಾದರೂ ಬದಲಾವಣೆ ಇದ್ರೆ ನೀವು ಮಾಡ್ಕೋಬಹುದು. ನನಗೇನು ಈ ಒಂದು ನಕ್ಷತ್ರ ಚಿಂತಾಮಣಿ, ವರಹ ಸಂಹಿತ, ಪರಾಶರ ಸಂಹಿತ, ನಕ್ಷತ್ರ ಚೂಡಾಮಣಿ, ಜ್ಯೋತಿಷ್ಯ ಸಂಜೀವಿನಿ, ಒಂದ ಎರಡು ಹಲವಾರು ಗ್ರಂಥಗಳನ್ನು ತೆಗೆದು ನೋಡಿ ತಗೊಂಡು ಬಂದು ನಿಮಗೆ ಒಪ್ಪಿಸ್ತಿರೋದು. ಆದರೆ ನಿಮ್ಮ ಮನೆತನಗಳಲ್ಲಿ ಬೇರೆಯದೇ ಆದಂತಹ ಒಂದು ಬದಲಾವಣೆ ಇರುತ್ತೆ. ಸೊ ಮಗುವಿಗೆ ಕಿವಿ ಚುಚ್ಚೋದು ಒಂದು ಅತ್ಯಂತ ಶ್ರೇಷ್ಠ. ಅವನಿಗೆ ಕೇಳಿಸುವ ಬುದ್ಧಿ, ಆ ಬುಧ ಜಾಗೃತಿ ಆಗಬೇಕು ಮಕ್ಕಳಿಗೆ. ನಮ್ಮ ಒಂದು ಸನಾತನ ಧರ್ಮದಲ್ಲಿ ಎಲ್ಲರೂ ಕಿವಿಗೋಲೆ ಹಾಕ್ತಿದ್ರು, ಪುರುಷರಾದಿಯಾಗಿ ಕಂಪಲ್ಸರಿ. ಇವತ್ತು ಸ್ತ್ರೀಯರೇ ಹಾಕೋದಿಲ್ಲ, ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಲ್ಲ. ಹಾಕುತ್ತಿದ್ದರು ಯಾಕೆಂದ್ರೆ ಅವನು ಆಲಿಸಬೇಕು, ತಾನೊಬ್ಬನೇ ಮಾತನಾಡತಕ್ಕಂಥದ್ದು ಒಳ್ಳೆಯದಲ್ಲ, ತಾನೊಬ್ಬನೇ ಮಾತಾಡ್ತಾ ಕೂತ್ಕೊಳ್ಳೋದು ಒಳ್ಳೆಯದಲ್ಲ, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಅದನ್ನು ತಿಳ್ಕೊಂಡೆ, ಅದರಲ್ಲೂ ವಿದ್ಯಾಭ್ಯಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಒಂದು ಗ್ರಹಿಕೆ, ಗ್ರಹಣಂ ಅನ್ನೋದು ದೂರ ಹೋಗಿ ಗ್ರಹಿಕೆ ಆಗಬೇಕು. ಹೇಳ್ತಿರೋದು ಕೇಳೋ ಅಷ್ಟು ಆ ಒಂದು ತಾಳ್ಮೆ, ಸೌಮ್ಯತೆ ಬರತಕ್ಕಂಥದ್ದಾಗಬೇಕು ಅಂತ ಮೊದಲಿಗೆ ಹಾಕ್ತಿದ್ರು. ಇದು ಹಾಕೋದ್ರಿಂದ ಇನ್ನೊಂದಿದೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಮಕ್ಕಳಿಗೆ ಕಿವಿಗೆ ಓಲೆ ಹಾಕೋದ್ರಿಂದ ಕಿವಿ ಮುಚ್ಕೊಳ್ಳೋದು, ಕಿವಿಗೆ ಗಾಳಿ ಕಾಟ ಆಗೋದು, ಥಂಡಿ ಆಗೋದು, ಸಿಕ್ಕಾಬಟ್ಟೆ ಕೋಲ್ಡ್ ಆಗತಕ್ಕಂಥದ್ದು, ಮಕ್ಕಳಿಗೆ ಕಿವಿನೋ ಬಂದರೆ ಹೇಳ್ಕೊಳ್ಳೋಕ್ಕಾಗಲ್ಲ, ಗೊತ್ತಾಗಲ್ಲ. ಅದನ್ನು ತಡೆಯಲು, ಜಾಗೃತ ಮಾಡಲು ಅದಕ್ಕೆ ನಮ್ಮ ಶಾಲೆ ಓದುವಾಗ ಕಿವಿ ಹಿಂಡ್ತಿದ್ರು. ಏನೋ ಕತ್ತೆ, ನಾನು ಹೇಳೋದು ಕೇಳಿಸ್ತಿಲ್ವೇನಂತ ಕಿವಿ ಹಿಂಡ್ತಾರೆ. ಅಂದರೆ ಕಿವಿಯಲ್ಲಿ ಅಂಥ ಒಂದು ಸೂಕ್ಷ್ಮ ಅತಿಸೂಕ್ಷ್ಮ ನರಗಳಿದ್ದಾವೆ. ಅದು ಎಲ್ಲೋ ಮಂಪರಲ್ಲಿದ್ದರೆ ಹಿಂಗೆ ಅಂದಿದ ತಕ್ಷಣ, ನಮ್ಗೆ ಹಿಂಡಿದ ತಕ್ಷಣ ಹಿಂಗೆ ಜಾಗೃತ ಆಗ್ತಿತ್ತು, ಮುಖ ಎಲ್ಲ ಕೆಂಪಗಾಗ್ಬಿಡುತ್ತೆ ನೋಡಿ. ಅದಕ್ಕೆ ಶಾಲೆಗಳಲ್ಲಿ ಹಿಂದೆ ನಮಗೆಲ್ಲ ಈ ಥರ ಹಿಡ್ಕೊಂಡೆಲ್ಲ ಮಾಡಿಸ್ತಿದ್ರು. ಏನೋ ನಿದ್ದೆ ಮಾಡ್ತಿದ್ದೀಯಾ, ಏನೋ ಎಲ್ಲೋ ಯೋಚನೆ ಮಾಡ್ತಿದ್ದೀಯಾ ಅಂತ ಹೇಳ್ಬಿಟ್ಟು ಒಂದು 10 ಹುಟ್ಟು ಬಯಸು ಆ ಥರ ಮಾಡಿಸ್ತಿದ್ರು. ಇವತ್ತು ನಾವು ಬಿಟ್ಟುಬಿಟ್ಟಿದ್ದೇವೆ ಅಷ್ಟೇ. ಕಿವಿಗೆ ಓಲೆ ಹಾಕ್ತಕ್ಕಂಥದ್ದು ಅತ್ಯಂತ ಪ್ರಾಶಸ್ತಕರ ಅನ್ನತಕ್ಕಂಥದ್ದು ತಿಳಿಸ್ತಿದೆ. ಅದರ ಜೊತೆಯಲ್ಲಿ ಯಾರ ಕುಟುಂಬದಲ್ಲಿ ಗಂಡು ಮಕ್ಕಳ ಸಂತಾನವಿಲ್ಲವೋ ಅಂತ ಮನೆಗೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಇದೆ, ಅಲ್ಲೊಂದು ದೊಡ್ಡ ವ್ಯವಹಾರಗಳಿದ್ದಾವೆ, ನೋಡ್ಕೊಳ್ಳೋದಿದೆ, ಬಟ್ ಅಲ್ಲೊಂದಿರುತ್ತೆ ಮನೆಯ ಯಜಮಾನ ನಿಂತ್ಕೋಬೇಕು ನೋಡ್ಬೇಕಾದ್ರೆ. ನಮಗೆ ಗಂಡು ಸಂತಾನ, ನಮಗೆ ಪರಂಪರೆ ಪರಂಪರೆಯಾಗಿ ಗಂಡು ಮಕ್ಕಳು ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ ಅನ್ನತಕ್ಕಂಥವರು ಧನಿಷ್ಠ ನಕ್ಷತ್ರದಲ್ಲಿ ರಜಸ್ವಾಲಿ ಆಗಿರ್ತಕ್ಕಂಥ ಸ್ತ್ರೀಯನ್ನ ಮನೆಗೆ ಮಹಾಲಕ್ಷ್ಮಿಯಾಗಿ ಮಾಡಿಕೊಂಡರೆ, ಇಲ್ಲವೇ ಧನಿಷ್ಠ ನಕ್ಷತ್ರದಲ್ಲಿ ರಜಸ್ವಾಲಿ ಆಗಿರತಕ್ಕಂಥ ಹೆಣ್ಣು ಮಗು ಯಾವ ಕುಟುಂಬದಲ್ಲಿರುತ್ತೋ ಅಲ್ಲಿ ಗಂಡು ಸಂತಾನ ಹೆಚ್ಚಾಗುತ್ತದೆ ಅಂತ ಬಹು ವಿಶೇಷವಾಗಿ ನಕ್ಷತ್ರ ಚಿಂತಾಮಣಿಯಲ್ಲಿ ತಿಳಿಸಿರ್ತಕ್ಕಂಥದ್ದು ನಾನಲ್ಲ. ಆಮೇಲೆ ನನ್ನ ಮೇಲೆ ಜಗಳಕ್ಕೆ ಬರಬೇಡಿ ಗುರುಗಳೇ, ಇದೇನಿದು ಅಂತ ಕೆಲವರು ನಂಬಲ್ಲ, ಇದೇನು ಇದೇನು ಅಂತ. ನಮ್ಮ ಹಿರಿಯರು ಏನು ಹಾಕಿಕೊಟ್ಟಿದ್ದಾರೆ ಪಂಕ್ತಿ, ಅದರ ಮೇಲೆಯೇ ನಾನು ತಿಳಿಸ್ತಿರ್ತಕ್ಕಂಥದ್ದು. ಮಕ್ಕಳೇ ತಪ್ಪು ತಿಳ್ಕೋಬೇಡಿ, ಒಳ್ಳೇದಾಗಲಿ ಅಂತ ಹೇಳ್ತಾ ಇನ್ನು 9ನೇ ತಾರೀಕಿನಲ್ಲಿ ಹುಟ್ಟಿರತಕ್ಕಂಥವರ ತಾಕತ್ತು ಶಕ್ತಿ 9ನೇ ತಾರೀಕೆ. ಅಪ್ಪ ನಿಜವಾಗ್ಲೂ ನೀವು 9ರಲ್ಲಿ ಹುಟ್ಟಿದ್ದೀರಿ ಅಂದ್ರೆ ಬಡದಾಟಕ್ಕೆ ಖಂಡಿತ ನಿಂತಿರ್ತೀರಿ. ನೀವು ಸ್ವಲ್ಪ ಕೇಳೋದು ಕಡಿಮೆನೆ. ಆ ಇಂಜಿನಿಯರ್ಸ್, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಕಟ್ಟಡ ಇಲಾಖೆ, ಕನ್ಸ್ಟ್ರಕ್ಷನ್ ಇಲಾಖೆ, ರಿಸ್ಕ್ ಇಲಾಖೆ, ಬಡದಾಡೋ ಇಲಾಖೆ, ಸ್ಪೋರ್ಟ್ಸ್ ಇಲಾಖೆ, ಕಲಾ ಇಲಾಖೆ, ನಿಮಗಿದೆ, ನಿಮಗದಿದೆ. ನಿಮ್ಮ ಮಾತು ಸ್ವಲ್ಪ ಕಠಿಣ, ಆದರೆ ನಿಮ್ಮ ಹೃದಯ ಮೃದು, ನೋಡ್ಲಿಕ್ಕೆ ತುಂಬ ಒರಟರಾಗೆ ಪುಂಡರಾಗೆ ಕೂಡ ಕಾಣಿಸ್ಬಿಡ್ತಾರೆ. ಅದರಲ್ಲೂ 9ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳು ಒಪ್ಪಲ್ಲ, ಅಪ್ಪ ಇದು ಬೇಕಪ್ಪ. 9ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳನ್ನ ನಿಭಾಯಿಸೋ ತಂದೆಗೆ ಅಪ್ಪ ರೂಲ್ಸ್. ಅವರು ಕಡೆದಾಗ ಹುಟ್ಟಿದ್ರು ಕೂಡ ಯಜಮಾನನಾಗಿ ನಿಲ್ತಾರೆ. ನಮಗೊಬ್ಬ ಸೇನಾಪತಿ ಬೇಕು, ರಕ್ಷಣೆಗೆ ಒಬ್ಬ ಬೇಕು, ಕಾಪಾಡ್ಲಿಕ್ಕೆ ಒಬ್ಬ ಬೇಕು, ಪಡೆಯ ನಾಯಕ ಬೇಕು, ಸೇನಾಪತಿ ಬೇಕು ಅನ್ನತಕ್ಕಂಥದ್ದು. ಒಂದು ಬಹುದೊಡ್ಡ ಪಡೆ ಕಟ್ಟಿದ್ದೇವೆ, ಅದಕ್ಕೊಂದು ರಕ್ಷಣೆ ಬೇಕು ಅಂದರೆ 9ನೇ ತಾರೀಕಿನಲ್ಲಿ ಹುಟ್ಟಿರೋನು ಕರ್ಕೊಂಡು ಬನ್ನಿ. ಅವ್ನು ನೋಡಕ್ಕೆ ಎಷ್ಟೇ ಮೆತ್ತಗಿದ್ರು ಸಣ್ಣಕ್ಕಿದ್ರು ಅವ್ನು ಬಡದಾಡ್ತಾನ. ಜೀವ ಹೋಗೋವರೆಗೂ ಜೀವದ ನಂತರವೂ ಜೀವ ಕೊಡುವಂಥ ವ್ಯಕ್ತಿಗಳು. ನಿಜವಾಗ್ಲೂ ನಾನು ಹೇಳ್ತೇನಲ್ವಾ, ನೀವು ಮಾತು ಕೊಟ್ಟ ಮೇಲೆ ನನಗೆ ತಿಳಿದ ಹಾಗೆ ಹಿಂದಕ್ಕೆ ಹೋದ ಇತಿಹಾಸ ಇಲ್ಲ. ಜಾತಕದಲ್ಲಿ ಕುಜನ ಉಚ್ಚುಂಗತೆ ಅದನ್ನ ನೋಡೋದು ನಾವು.
ಕರ್ಣಂತರ, ಕರ್ಣನ ಗೊತ್ತಾಗುತ್ತೆ ದುರ್ಯೋಧನನಿಗೆ ಗೊತ್ತಿದೆ ನನ್ನ ಹುಟ್ಟಿನ ಗುಟ್ಟು ಅಂತ ಗೊತ್ತಿದ್ದರೂ ಕೃಷ್ಣರಿಗೆ ಹೇಳ್ತಾರೆ ತಪ್ಪು ಮಾಡಿಬಿಟ್ಟೆ ಕೃಷ್ಣ ನನಗೆ ಹೇಳಬಾರ್ದಿತ್ತು ದುರ್ಯೋಧನಿಗೆ ಗೊತ್ತಿದೆ ಅನ್ನೋದನ್ನು ಅದರಿಂದ ನಾನು ಹಿಂದೆ ಹೆಜ್ಜೆ ಇಡ್ತೀನಿ ಅಂತ ಖಂಡಿತ ಇಲ್ಲ ನಾನು ಮಾತು ಕೊಟ್ಟಿದ್ದೇನೆ ಐ ವಿಲ್ ಸ್ಟ್ಯಾಂಡ್ ಫಾರ್ ದ್ಯಾಟ್ ಅಂತ ಯುದ್ಧದಲ್ಲಿ ಸೋತರೆ ವೀರಸ್ವರ್ಗ ಗೆದ್ದರೆ ನನ್ನ ಸ್ನೇಹಿತನ ಪಟ್ಟಾಭಿಷೇಕ ಅಂತ ಹೇಳ್ತಾನೆ ನಿಲ್ತಾನೆ ಕಡೆಗೂ ವೀರಸ್ವರ್ಗವೇ ವೀರ ಮರಣವೇ ಅಂಥದ್ದೊಂದು ಭಾವಾಶಕ್ತಿ ಒಂಬತ್ತರಲ್ಲಿ ಹುಟ್ಟಿರೋರ್ಗಿರುತ್ತೆ ಸ್ವಲ್ಪ ಪುಂಡ್ರಪ್ಪ ದುಡುಕ್ಬಿಡ್ತಿರಪ್ಪ ಕೇಳೋದಿಲ್ಲಪ್ಪ ನಡ್ಡಿಯೋ ಅನ್ನತಕ್ಕಂಥದ್ದು ನಿಜವಾಗ್ಲೂ ನಾನು ಹೇಳ್ತಾನೆ ನಿಮ್ಮಷ್ಟು ಬಲಶಾಲಿ ಯಾರೂ ಇಲ್ಲ ತುಂಬ ಗಟ್ಟಿಯಾದ ಭಾರವಾದ ಎಂಥ ಶಕ್ತಿ ಇರತಕ್ಕಂಥವರನ್ನು ಮಣಿಸಬಲ್ರಿ ತಗೋಬಲ್ರಿ ಜೀರ್ಣಿಸ್ಕೊಳ್ಳಬಲ್ಲಿರಿ ನಾನೇನು ಹೇಳ್ತೇನೆ ನಿಮಗೆ ಸ್ವಲ್ಪ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥದ್ದು ಕಾಪಾಡತಕ್ಕಂಥದ್ದು ದೇಶ ರಕ್ಷಣಾ ರಾಜ್ಯ ರಕ್ಷಣಾ ಪೊಲೀಸ್ ರಕ್ಷಣಾ ಗೃಹ ಇಲಾಖೆ ಅಗ್ನಿಶಾಮಕ ಇಲಾಖೆ ಮೈನಿಂಗ್ ಇಲಾಖೆ ಭೂಮಾಪನ ಇಲಾಖೆ ಈ ಥರಗಳಿಗೆ ಸಂಬಂಧಪಟ್ಟಂಥದ್ದು ವಿದ್ಯೆ ಕೆಲಸ ಮಾಡತಕ್ಕಂಥದ್ದು ಮಾಡಿ ನಾಲ್ಕು ಜನ ಇದ್ರು ಕೂಡ ನೀವು ಬಾಸೇ ಬಾಸ್ ಅನ್ನೋದಕ್ಕಿಂತ ಬಾಸ್ ಕೆಳಗಡೆ ಬಾಸನ್ನ ಕಾಪಾಡೋ ಒಬ್ಬ ಬಲಶಾಲಿ ನೀವು ಒಂಬತ್ತನೇ ತಾರೀಕಿನಲ್ಲಿ ಹುಟ್ಟಿದವ್ರಿಗೆ ಅದೊಂದು ಇರುತ್ತೆ ತುಂಬ ನಿಯತ್ತಿಗೆ ಹೆಸರು ನೀವು ಕೆದಕ್ಬಿಟ್ರೆ ಹರ್ಟ್ ಆಗಿಬಿಟ್ರೆ ಎದ್ದು ಬಿಡ್ತೀರಿ ಹಾಂ ಅದಕ್ಕೇನೋ ಸ್ವಲ್ಪ ಎಕ್ಸಸೈಸ್ ಫಿಟ್ನೆಸ್ ಫ್ರೀಕ್ ಸ್ವಲ್ಪ ಜಾಸ್ತಿ ಅದು ಮಾಡು ಡಂಬಲ್ ತಗೋ ಎಕ್ಸಸೈಸ್ ಮಾಡಿ ಎರಡು ದಿನ ಜಿಮ್ಮು ಇನ್ನೊಂದು ಅದರಲ್ಲೂ ಸೆಪ್ಟೆಂಬರ್ 9 ಹುಟ್ಟಿದ್ ಬಿಟ್ಟಿದ್ರೆ ಅಂದ್ರು ಅಯ್ಯೋ ಬೆಂಕಿಗೆ ಇನ್ನೊಂದು ಸುಂಟ್ರ ಬಿರುಗಾಳಿ ಅನ್ನತಕ್ಕಂಥ ಪ್ರಭಾವವೇ ಬದಲನು ಬೊಮ್ಮಾಲಿ ಗ್ಯಾರಂಟಿಯೇ ನೀವು ನಿಮ್ಮ ಹತ್ರ ಶತ್ರುತ್ವ ಕಟ್ಕೊಂಡು ತುಂಬ ಕಷ್ಟ ಹಾಗಂತ ಕುತಂತ್ರ ಎಲ್ಲ ಮಾಡೋಲ್ಲ ನೀವು ನನಗೆ ತಿಳಿದಿರೋ ಹಾಗೆ ಕುಜನ ಭಾವಗಳಲ್ಲಿ ಏನಾದರೂ ಏರುಪೇರು ಇದ್ದರೆ ಮಾತ್ರ ಎಲ್ಲೋ ಒಂದು ಎಳೆದಾಟ ಆಗಬಹುದೇನೋ ಅದು ಬಿಟ್ಟರೆ ಕಷ್ಟಪಟ್ಟು ಮನೆ ಕಟ್ಕೋತೀರಿ ಕಷ್ಟಪಟ್ಟು ಬದುಕು ಕಟ್ಕೋತೀರಿ 0 to 0 ಒಂಬತ್ತರಲ್ಲಿ ಹುಟ್ಟಿದವರು ನಿಮ್ಮ ಕೋಪನೇ ನಿಮ್ಮ ಶತ್ರು ನಿಮ್ಮ ಆತುರನೇ ನಿಮ್ಮ ಸ್ವಲ್ಪ ಶತ್ರು ಸ್ವಲ್ಪ ಕುಟುಂಬದ ವಿಚಾರದಲ್ಲಿ ನೋವು ತಿನ್ನೋದು ನಿಜವೇ ಸ್ನೇಹಿತರ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ನೀವು ನೋಡೋಕೆ ತುಂಬ ಗಟ್ಟಿಯಾಗಿದ್ದರೂ ಅಮ್ಮನ ಹೃದಯದ ಮಕ್ಕಳು ನೀವು ಬೇಗ ಕಣ್ಣಲ್ಲಿ ನೀರೇ ಹೌದೋ ಅಲ್ವೋ ಅನ್ನೋದನ್ನು ನೀವು ಕಮೆಂಟ್ಸಲ್ಲಿ ಹಾಕಿ ಇನ್ನಷ್ಟು ವಿಚಾರಗಳು 9 ತಾರೀಕು ಹುಟ್ಟಿದವ್ರದ್ದು ಬೇರೆ ಬೇರೆ ದಿನಗಳು ನಕ್ಷತ್ರ ರಾಶಿ ಇವುಗಳೆಲ್ಲ ಲಗ್ನಗಳು ಇವುಗಳೆಲ್ಲ ತಿಳಿಸ್ತಾ ಇರ್ತೇನೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ನಿಮ್ಮ ಆತ್ಮೀಯರಿಗೂ ಕೂಡ ಅನ್ನತಕ್ಕಂಥದ್ದು ಕೇಳ್ಕೊತಿದ್ದೇನೆ ಬನ್ನಿ ಧನಿಷ್ಠ ನಕ್ಷತ್ರ ಕಾಕತಾಳೀಯವಾಗಿ ಕುಜನ ನಕ್ಷತ್ರ ಕುಜನ ಸಂಖ್ಯೆ ಕುಜನ ತಿಂಗಳು ಅಬ್ಬೋ ಇವತ್ತೇನೂ ಕೆಟ್ಟದಾಗದಿದ್ದರೆ ಸಾಕು ಯಾಕಂದ್ರೆ ಯಾಕೋ ಒಂಥರ ಭೀತಿ ಕುಜನ ಸಂಖ್ಯೆ ಕುಜನ ಮಾಸ ಕುಜನ ನಕ್ಷತ್ರ ಅದರಲ್ಲೂ ಚತುರ್ದಶಿ ಬೇರೆ ನಾಳೆ ಹುಣ್ಣಿಮೆ ಸಂಧ್ಯಾಕಾಲಕ್ಕೆ ಸಂಜೆ 5:30 to 5:40 ಚತುರ್ದಶಿ ಮುಗಿದು ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ ಯಾವ ಕೆಟ್ಟ ವೈಬ್ರೇಷನೋ ಎಲ್ಲಿ ಏನು ತಂದಿಟ್ಟು ಬಿಡುತ್ತೋ ಅನ್ನತಕ್ಕಂಥ ಧಾವಂತ ಎಲ್ಲರೂ ಒಂದು ಪುಟ್ಟ ಸ್ಕಂದ ಕವಚವನ್ನ ಕೇಳತಕ್ಕಂಥದ್ದು ಸ್ಕಂದ ಭುಜಂಗ ಸ್ತೋತ್ರ ಕೇಳತಕ್ಕಂಥದ್ದು ಸ್ಕಂದನ ಆರಾಧನೆ ಮಾಡ್ತಕ್ಕಂಥದ್ದು ಮಾಡಿ ಮೇಷರಾಶಿ ಕುಜ ದಾಸ್ತಾನದಲ್ಲಿದ್ದಾನೆ ವೃತ್ತಿಪರವಾಗಿ ಎಂಥ ಸಮಸ್ಯೆ ಬಂದರೂ ಭಾರ ಬಂದರೂ ನಿಭಾಯಿಸ್ಕೊಂಡು ಯುದ್ಧ ಮಾಡಿ ಗೆಲುವು ಪಡೆಯತಕ್ಕಂಥ ದಿನ ಚೆನ್ನಾಗಿದೆ ಕಟ್ಟಡ ಕಾಮಗಾರಿ ನೀರಾವರಿ ಹೊಳೆ ತೋಟ ಗದ್ದೆ ರಕ್ಷಣಾ ಇಲಾಖೆ ಪೊಲೀಸ್ ಇಲಾಖೆ ಮಿಲಿಟರಿ ಡಿಫೆನ್ಸು ಇವುಗಳಲ್ಲಿ ಬಹು ವಿಶೇಷವಾಗಿ ವೃತ್ತಿ ವ್ಯವಹಾರ ವ್ಯಾಪಾರ ಮಾಡ್ತಿದೆ ಅನುಕೂಲ ಸಿಂಧು ವೃಷಭ ರಾಶಿ ರೈತರಿಗೆ ಬಿರುಗಾಳಿ ಅಪ್ಪಳಿಸ್ತಕ್ಕಂಥ ಪ್ರಭಾವ ರೈತರಾಗಿದ್ದರೆ ಕೃಷಿಕರಾಗಿದ್ದರೆ ಅಲ್ಲೆಲ್ಲೋ ಆ ಕುಜನ ಸಾರದಲ್ಲಿ ಚಂದ್ರ ಆ ಕುಜ ಬೇರೆ ಚಂದ್ರನ ಸಾರದಲ್ಲಿದ್ದಾನೆ ಶನಿ ಬೇರೆ ಕುಜನ ಸಾರದಲ್ಲಿದ್ದಾನೆ ಅಲ್ಲೆಲ್ಲೋ ಇಟ್ಟ ಬೆಳೆಗೆ ಪೆಟ್ಟು ಇಲ್ಲ ಬೆಳೆಗಾರರು ಮಾರಾಟಗಾರರಿಗೆ ಪೆಟ್ಟು ಹುಳ ಹಿಡಿಯೋದು ಬೂಸ್ಟ್ ಹಿಡಿಯೋದು ಈ ಥರದ ಪ್ರಭಾವ ಸೂಚಿಸ್ತಿದ್ದು ದುಡುಕಿನಿಂದ ತುಂಬ ದೊಡ್ಡ ರಿಸ್ಕ್ ತಗೋತಾನೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತಕ್ಕಂಥದ್ದು ಇವತ್ತು ಆದಷ್ಟು ಹೋಗ್ಬಿಡಿ ತುಂಬ ಪ್ರಬಲವಾಗಿರ್ತೀರಿ ತುಂಬ ಬಲವಿದ್ದಾಗ ತಟಸ್ಥರಾಗಬೇಕು ಇದು ಶಾಸ್ತ್ರದಲ್ಲಿ ಹೇಳಿರೋದು ಚಾಣಕ್ಯ ಹೇಳಿರೋದು ತುಂಬ ಬಲಶಾಲಿಯಾದವನು ಸುಮ್ಮನಿರಬೇಕು ಅಂತ ಹೇಳ್ತೇವೆ ತನ್ನ ಬಲಾನ್ ತೋರ್ಸೋಕೆ ಹೋಗ್ಬಾರ್ದು ಕೆಟ್ಟೋಗ್ಬಿಡ್ತಾನೆ ತುಂಬ ಬಲಶಾಲಿಗಳೇ ಕೆಟ್ಟೋಗೋದು ತುಂಬ ಎತ್ತರದವರೇ ಕೆಟ್ಟೋಗೋದು ಯಾಕೇಳಿ ಅಮ್ಮು ಬಿಮ್ಮು ಅಹಂಕಾರ ನೆತ್ತಿಗೇರಿ ಬಿಡುತ್ತದೆ ಮಿಥುನ ರಾಶಿ ಚೆನ್ನಾಗಿದೆ ಓಡಾಟದ ದಿನ ಕಿರಿಕಿರಿ ಯಾರ ಹತ್ರ ಆದ್ರೂ ಮಾಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ ಸೋದರರ ಬಳಿ ಸಮಾಧಾನವಾಗಿರಿ
ಸೋದರರ ಬಳಿ ಸಮಾಧಾನವಾಗಿರಿ. ಯಾರು ಮನೇನ್ ಗೆಲ್ತಾರೋ ರಾಜ್ಯನ ಗೆದ್ದಾಗೆ. ಮನೇನೇ ಗೆದ್ದಿಲ್ಲ, ಒಡ ಹುಟ್ಟಿದವ್ರನ್ನೇ ಕನ್ವಿನ್ಸ್ ಮಾಡಿಲ್ಲ, ಅಕ್ಕ ತಂಗಿರಿಗೆ ಅನ್ನ ಇಟ್ಟಿಲ್ಲ, ಏನು ಪಕ್ಕದಲ್ಲಿರೋರಿಗೆ ಖಂಡಿತ ಇಲ್ಲ. ಜಾಗ್ರತೆ, ಸೋದರರ ವಿಚಾರದಲ್ಲೊಂದು ನೋವಿದೆ, ಬಾಧೆ ಇದೆ, ಕೆಲಸದಲ್ಲೋ ಕುಟುಂಬದಲ್ಲೋ ಏನೋ ಒಂದಿದೆ, ಅವ್ರ ಕಡೆ ಗಮನ ಕೊಡಿ. ಕರ್ಕಾಟಕ ರಾಶಿ ಪರಿಶ್ರಮಕ್ಕೆ ತಕ್ಕಂತ ಲಾಭ, ಆದರೆ ಪರಿಶ್ರಮ ಒಂಚೂರು ಜಾಸ್ತಿಯೇ ಇರುತ್ತೆ. ಸ್ವಲ್ಪ ಪರಿಶ್ರಮ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಮನೆ ಕಟ್ಟಬೇಕು, ಜಾಗ ತಗೋಬೇಕು, ಮನೆ ಸಮಸ್ಯೆನ ಬೆಳೆಸ್ಕೋಬೇಕು ಅನ್ನತಕ್ಕಂಥ ಪ್ರಯತ್ನದಲ್ಲಿರತಕ್ಕಂಥವ್ರಿಗೆ ಒಂದು ಸಣ್ಣ ಎಳೆದಾಟ ಆದರೂ ಫಲಶ್ರುತಿ ಆಗತಕ್ಕಂಥದ್ದಾಗುತ್ತದೆ. ಒಮ್ಮೆ ಆದಾಗ ನನ್ನ ಗಂಗಮ್ಮ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಭೂಮಿ ವಿಚಾರಗಳಲ್ಲಿ ಬೇಗ ವೃದ್ಧಿ. ಸಿಂಹರಾಶಿ ಗುರು ವಕ್ರನಿದ್ದಾನೆ, ಎಚ್ಚರಿಕೆ. ಚಂದ್ರ ಕುಜನ್ಸಾರ, ಕುಜ ಕೇಂದ್ರದಲ್ಲಿದ್ದಾನೆ, ಅದ್ಭುತವೇ. ಆದರೆ ಗುರು ವಕ್ರನಿದ್ದಾಗ ಅಲ್ಲೆಲ್ಲೋ ವಿಪರೀತ ಖರ್ಚುಗಳನ್ನು ತಂದಿಡ್ತಾನೆ, ಇಲ್ಲ ವಿಪರೀತ ಮಾತುಗಳನ್ನು ತಂದಿಡ್ತಾನೆ. ಜಾಗ್ರತೆ, ಬಲವಾದ ದಿನ. ಇವಾಗ ಏನಾಗುತ್ತೆ, ಕೈ ತುಂಬ ದುಡ್ಡು, ಕೈ ಒಳ್ಳೆ ಹೆಸರು, ಅದನ್ನು ದುರುಪಯೋಗ ಮಾಡ್ಕೊಳ್ಳೋಕೆ ಯಾರೋ ಒಂದು ತಪ್ಪುದಾರಿ ಹಿಡಿಸ್ತಕ್ಕಂಥದ್ದು ಆಗಿಬಿಡುತ್ತೆ, ಎಚ್ಚರಿಕೆ. ಅದು ಬಿಟ್ಟರೆ ತೊಂದರೆ ಇಲ್ಲ, ಚೆನ್ನಾಗಿದೆ. ಒಂದು ಗಾಡಿ ತೊಗೊಳ್ಳೋದು, ಮನೆ ತೊಗೊಳ್ಳೋದು, ಜಾಗ ತೊಗೊಳ್ಳೋದು, ಒಂದು ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಲೈನಲ್ಲಿರೋರಿಗೆ ವಿಶೇಷ ಅಭಿವೃದ್ಧಿ. ಕನ್ಯಾ ರಾಶಿ ಚಂದ್ರ ಕುಜನ್ಸಾರದಲ್ಲಿದ್ದು ಕುಜ ಚಂದ್ರನ್ಸಾರದಲ್ಲಿರೋದ್ರಿಂದ ಪರಿವರ್ತನಾ ಯೋಗದಲ್ಲಿರುವುದರಿಂದ ಶಶಿಮಂಗಳ ಯೋಗ. ಏನು ಕಷ್ಟಪಟ್ಟಿದ್ರೂ ಒಂದು ಕಿರೀಟ ಧಾರಣೆ ಮಾಡ್ಕೋತೀರಿ. ವ್ಯವಹಾರದಲ್ಲಿ ಅಭಿವೃದ್ಧಿ, ಅದರಲ್ಲೂ ಟೆಕ್ನಿಕಲ್, ಬಯೋಟೆಕ್ನಾಲಜಿ, ಕೆಮಿಕಲ್ಲು, ಫರ್ಟಿಲೈಸರ್ಸು, ಈ ಒಂದು ಸೈಂಟಿಸ್ಟ್ ಆಗಿದ್ದೀರಾ, ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಇದ್ದೀರಾ, ಉತ್ಖನನ, ಮೈನಿಂಗು, ಇಂಥ ಒಂದು ಕಂಡುಹಿಡಿತಕ್ಕಂಥದ್ದು, ರಿಸರ್ಚ್ ಸ್ಕಾಲರು, CBI CID ಆಫೀಸರ್, ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತದೆ. ತುಲಾ ರಾಶಿ ಹಾಗೂ ಮಿಕ್ಕ ರಾಶಿಗೆ ಒಂದು ಪುಟ್ಟು ವಿರಾಮ ತಗೊಂಡು ಮಾತಾಡೋಣಂತೆ. ಮಾತೃದೇವೋ ಭವ. ನಮಾಮಿ ಶಂಕರ. ಪ್ರತಿ ತಿಂಗಳು ನಿಮ್ಮ ಮನೆಗೆ ಕಡಿಮೆ ಎಂದರೂ 3,000 ರೂಪಾಯಿಯ ದಿನಸಿ ಉಚಿತವಾಗಿ ಪಡೆಯಬೇಕ ಎಲ್ಲರೂ. ಪ್ರತಿ ತಿಂಗಳು ನಿಮ್ಮ ಜೀವಮಾನವಿಡೀ ಅಕ್ಕಿ ಬೇಳೆ ಬೆಲ್ಲ ಎಲ್ಲವನ್ನೂ ಸೇರಿಸಿ ನಿಮಗೆ ಸಮರ್ಪಣೆ ನಮ್ಮ ನಮಾಮಿ ಶಂಕರದಿಂದ. ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ಡಯಾಬಿಟಿಕ್ ಅಥವಾ ಥೈರಾಯ್ಡ್ ಇರಬಹುದು, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರಬಹುದು, PCOD ಪ್ರಾಬ್ಲಮ್ ಇರಬಹುದು, ಎಲ್ಲದಕ್ಕೂ ರಾಮಬಾಣ ನಮ್ಮ ಅಮ್ಮ ಡಯಟ್ ಅಂಡ್ ಡಯಾಬಿಟಿಕ್ ರೈಸ್. ನಿತ್ಯ ಸೇವಿಸಿ ನಿರಂತರ ಆರೋಗ್ಯ ಗಳಿಸಿ. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾ ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ವಿಶೇಷವಾಗಿ ಚಂದ್ರ ಕುಜನ್ಸಾರದಲ್ಲಿದ್ದು ಕುಜ ಅಷ್ಟಮ, ತುಂಬ ದೊಡ್ಡ ರಿಸ್ಕಿನ ಭಾರದ ಕೆಲಸ ತಗೊಳಕ್ ಹೋಗ್ಬೇಡಿ. ನೀವು ಸ್ವಲ್ಪ ಮೃದು ಹೃದಯಗಳು, ಇನ್ನೊಬ್ರಿಗೆ ತೊಂದರೆ ಕೊಡದೆ ನಿಮ್ಮ ಪಾಡಿಗೆ ಇರತಕ್ಕಂಥ ನಿರುಪ್ರದವಿ ಜೀವಿಗಳು. ಬಟ್ ಕುಜ ಅಷ್ಟಮದಲ್ಲಿದ್ದಾನಲ್ವಾ, ಯಾರಾದರೂ ಅದಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಇರುತ್ತೆ, ಸಿಕ್ಕಾಕೊಳಕ್ ಹೋಗ್ಬೇಡಿ. ಮೊಸಳೆ ಕೈಯಲ್ಲಿ ಬಾಯಿ ಇಡಬೇಡಿ, ಮೊಸಳೆ ಬಾಯಲ್ಲಿ ಕೈ ಇಡಬೇಡಿ. ಜಾಗ್ರತೆ, ಯಾರೋ ಬಾಪ ಆಗು ಈಗ ಅಂತ ಹೇಳ್ಬಿಟ್ಟು ಎಲ್ಲೋ ಉಳ್ಕೊಳ್ಳೋದು, ಭಾರ ಎತ್ತಕ್ಕೆ ಹೋಗಿ ಏನಾದರೂ ಒಂದು ಮಾಡ್ಕೊಬಿಡ್ತೀರಿ. ಎಚ್ಚರಿಕೆ, ದೂರದ ಪ್ರಯಾಣ ಬೇಡ, ದೊಡ್ಡ ರಿಸ್ಕಿನ ವ್ಯವಹಾರ ಬೇಡ, ದೊಡ್ಡ ಮಾತು ಜಗಳ ಕಲ ಆಯ್ತಪ್ಪ ನೀನೇ ದೊಡ್ಡವನಪ್ಪ ಹೋಗು. ಧರ್ಮಕ್ಕೆ ಸಾಕ್ಷಿಯಾದ ಧರ್ಮರಾಯರೇ ಉಳಿದಿಲ್ವಂತೆ. ಅಧರ್ಮಕ್ಕೆ ಸಾಕ್ಷಿಯಾದಂಥ ದುರ್ಯೋಧನ ನಿಂತಿದ್ದಾನ, ಎಷ್ಟು ದಿನ ತಿಂತೀಯ ಸುಳ್ಳು ಹೇಳ್ಬಿಟ್ಟು, ಆ ಎಷ್ಟು ದಿನ ತಿಂತೀಯ, ಅಲ್ಲೇ ಲಾಟ್ರಿ ಅಲ್ಲೇ ಬಹುಮಾನ ನೆನ್ಪಿಟ್ಕೊಳ್ಳಿ, ಕಲಿಯುಗಕ್ಕೆಲ್ಲ ನೆನ್ಪಿಟ್ಕೊಳ್ಳಿ, ಸತ್ಯವಂತರ ಜೋಲಿಗೆ ಹೋಗಬಾರದು ಅಂತ ಹೇಳ್ತಾರೆ. ತುಲಾರಾಶಿಯವ್ರ ಜೋಳಿಗೆಗೆ ನಿಜವಾಗ್ಲೂ ನೀವು ಅಂತ ಒಂದು ಪಂಚಮಶನಿಯ ಪ್ರಭಾವ ಅಲ್ವಾ, ತಿಳಿದು ಕೂಡ ಇನ್ನೊಬ್ರು ಕೆಟ್ಟದ್ ಮಾಡ್ಲಿಕ್ಕೆ ಹೋಗಲ್ಲ, ಅದನ್ನು ದುರುಪಯೋಗ ಮಾಡೋನ ಪ್ರಕೃತಿಯೇ ಬಿಡೋಲ್ಲ, ಬಡದಾಕ್ಬಿಡುತ್ತೆ. ಎಚ್ಚರಿಕೆ. ವೃಶ್ಚಿಕ ರಾಶಿ ಚೆನ್ನಾಗಿದೆ, ಕುಜನ ಭಾವದಲ್ಲಿ ಚಂದ್ರ, ಚಂದ್ರನ ಭಾವದಲ್ಲಿ ಕುಜ ಇರೋದ್ರಿಂದ ಶಶಿಮಂಗಳ ಯೋಗ. ಮಾಡುತ್ತಿರುವ ಕೆಲಸ ಕಾರ್ಯ, ಹಣ್ಣುಗಳ ವ್ಯಾಪಾರ, ತರಕಾರಿಗಳ ವ್ಯಾಪಾರ, ಸೊಪ್ಪಿನ ವ್ಯಾಪಾರ, ಸಿಹಿ ತಿಂಡಿ ಪದಾರ್ಥ, ಬೇಕರಿ,
ಬಿಸ್ಕೆಟ್ಟು ಜ್ಯೂಸು ಈ ಥರದ ಒಂದು ಅಂಗಡಿ ಇಟ್ಕೊಂಡಿದ್ದೀರ, ದಿನಸಿ ಅಂಗಡಿ ಇಟ್ಕೊಂಡಿದ್ದೀರ, ವಿಶೇಷ ವೃದ್ಧಿ. ಧನುಸು ರಾಶಿ, ಈಗ ಉಪದೇಶ ಸ್ಥಾನದಲ್ಲಿದ್ದಾನೆ, ಚೆನ್ನಾಗಿದೆ. ಈ ಒಂದು ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಗೋಶಾಲೆ, ಚರ್ಮೋತ್ಪನ್ನ, ಫಿಶರೀಸ್, ಸೀಗಡಿ, ಈ ಥರದ ಸಂಬಂಧಪಟ್ಟಂಥ ವ್ಯಾಪಾರ, ಉದ್ಯೋಗ, ವ್ಯವಹಾರ, ಕಟುಕನ ವ್ಯವಹಾರ ಅಂತ ಕೂಡ ಹೇಳಬಹುದು. ಅದು ನಮಗಳಿಗೆ ಆಗೋಲ್ಲ, ಅದು ಕಡಿಯೋದು ಆಗೋಲ್ಲ, ನೋಡೋದು ಆಗೋಲ್ಲ, ಒಂದು ರಕ್ತ ಬರ್ತಿದ್ದಾಗೆ ಕೆಲವ್ರಿಗೆ ಆಗೋಲ್ಲ, ನನಗಂತೂ ಆಗೋದೇ ಇಲ್ಲ, ಪರಮಾತ್ಮ ಅಂತ ಹೇಳ್ಬಿಡ್ತೇನೆ, ಏನಪ್ಪ ಇದು ಅಂತ ಹೇಳ್ಬಿಟ್ಟು. ಆ ಥರದ್ದು ವ್ಯಾಪಾರ ವ್ಯವಹಾರ ಕೆಲವ್ರಿಗೆ ಒಲಿದು ಬಂದಿರುತ್ತೆ, ನಿಮ್ಗೆ ಆ ಥರದ್ದೊಂದು ಭಾವ ಚೆನ್ನಾಗಿದೆ, ಅದರಲ್ಲಿ ಏಳಿಗೆ ಉಂಟು ಇವತ್ತು. ಮಕರ ರಾಶಿ ಪಂಚಮದಲ್ಲಿ ಪೂಜಾ ಚಂದ್ರನ ಸಾರದಲ್ಲಿದ್ದಾನೆ, ಅಭಿವೃದ್ಧಿ. ಯಾವುದೋ ಒಂದು ದೊಡ್ಡ ರಿಸ್ಕಿನ ವ್ಯವಹಾರ ಆಗುತ್ತೆ ಅಂತ ಹೋಗ್ತೀರಿ, ಯೋಚಿಸಿ, ಬುಧ ಚೆನ್ನಾಗಿದ್ದಾನೆ ಕೇಳಿ, ಗುರು ವಕ್ರ ಇದ್ದಾನೆ, ಮಾರ್ಗದರ್ಶನ ತಗೊಂಡು ಮಾಡಿ. ಸ್ವಲ್ಪ ಜೊತೆ ಆಟಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಿ, ತಪ್ಪಾದ ವ್ಯಕ್ತಿಗಳ ಜೊತೆ ಹೋಗಿ ತಪ್ಪಾದ ಅಭ್ಯಾಸಗಳಿಗೆ ದಾಸರಾಗಿಬಿಡುತ್ತೀರಿ, ಎಚ್ಚರಿಕೆ. ಕುಂಭರಾಶಿ ಸ್ಥಾನದಲ್ಲಿ ಕುಜ ಚಂದ್ರನುಸಾರ, ಚಂದ್ರ ಕುಜನುಸಾರ, ದಶಮಾಧಿಪತಿ, ಉಪಜಯಾಧಿಪತಿ, ಬಹು ವಿಶೇಷವಾಗಿರೋದ್ರಿಂದ ಬರತಕ್ಕಂಥ ಸಮಸ್ಯೆಗಳನ್ನು ದಿಟ್ಟತನದಿಂದ ಎದುರಿಸಿ ಗೆಲುವು ಕಾಣುತ್ತೀರಿ. ಭೂಮಿ, ಮನೆ, ಹಣಕಾಸು, ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗತಕ್ಕಂಥದ್ದು. ದುಡುಕಿನ ನಿರ್ಧಾರಗಳಲ್ಲಿ ಹೆಜ್ಜೆ ಇಡಬೇಡಿ, ಸ್ವಲ್ಪ ಸಮಾಧಾನವಾಗಿರಿ, ದುರ್ಗೆಯನ್ನು ನೆನೆಸ್ಕೊಳ್ಳಿ. ಓಂ ದುಂ ದುರ್ಗೈ ನಮಃ, ಓಂ ದುಂ ದುರ್ಗೈ ನಮಃ, ಓಂ ದುಂ ದುರ್ಗೈ ನಮಃ, ಆದಷ್ಟು ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಯಾವುದೋ ಒಂದು ಪ್ರಕೃತಿಯ ಶಕ್ತಿ ನಮ್ಮನ್ನು ಕಾಪಾಡ್ತಿರೋದು ಮಕ್ಕಳೇ, ನಮ್ಮನ್ನು ನಡೆಸ್ತಿರೋದು ಮಕ್ಕಳೇ, ಎಲ್ಲ ನಮ್ಮಿಂದ, ನಾನೇ, ನನ್ನ ಆಲೋಚನಾ ವಿಲೋಚನಾ ಸುಲೋಚನ ತುಂಬ ತಿಳಿದವರು ಒಬ್ರು ಏನಾದರೂ ಅಪಾರ್ಥವಾಗಿ ಮಾತಾಡಿದಾಗ ತುಂಬ ತಿಳ್ಕೊಳ್ಳಲ್ಲ, ಅದನ್ನೇ ಮಾತಾಡ್ತಾ ಕೂತ್ಕೊಳ್ಳಲ್ಲ. ಉತ್ತಮನ ಕೋಪ ಅರಿಕ್ಷಣದವರೆಗೂ ಅಂತ ಹೇಳ್ತಾರೆ. ಸೊ ಇವತ್ತು ನಿಮ್ಮ ಕೋಪ ಅರಿಕ್ಷಣ ಇದ್ರೆ ಅಷ್ಟು ಸಾಕು, ನೆಮ್ಮದಿಯಾಗಿ ಇರ್ತೀರಿ. ಇನ್ನು ಮೀನರಾಶಿ ಮಧ್ಯಮನ ಕೋಪ ಮಧ್ಯಾಹ್ನದವರೆಗೂ ಅಂತ ಹೇಳ್ತಾರೆ. ಸೊ ನಿಮ್ಮ ಇವತ್ತು ಕೋಪ ತಾಪ ಚಂದ್ರ ಕುಜನ್ಸಾರ ಅಲ್ವಾ ಅಂತ, ಸೊ ಅರ್ಧಂಬರ್ಧ ಕೆಲಸಗಳಾಗ್ಬಿಡುತ್ತೆ, ಎಚ್ಚರಿಕೆ ಎಚ್ಚರಿಕೆ. ಅಂದರೆ ಚಂದ್ರ ಕುಜನ್ಸಾರದಲ್ಲಿ ಇದನ್ನು ಓಡಿಸ್ತಾನೆ, ಸುತ್ತಿಸ್ತಾನೆ, ಭೂಮಿಗೆ ಸಂಬಂಧಪಟ್ಟಂಥದ್ದು, ಮನೆಗೆ ಸಂಬಂಧಪಟ್ಟಂಥದ್ದು, ವಾಹನಕ್ಕೆ ಸಂಬಂಧಪಟ್ಟಂಥದ್ದು, ಒಂದು ಮಾರಾಟನೋ ತಗೊಳ್ಳೋನೋ, ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿದ್ದೀರಾ, ಏರ್ಲೈನ್ಸ್ ಇಂಡಸ್ಟ್ರಿನಲ್ಲಿದ್ದೀರಾ, ಏವಿಯೇಷನ್ ಇಂಡಸ್ಟ್ರಿನಲ್ಲಿದ್ದೀರಾ, ಏರೋಸ್ಟೇಸ್ ಇಂಡಸ್ಟ್ರಿನಲ್ಲಿದ್ದೀರಾ, ಟೆಕ್ನಿಕಲ್ ಇಂಡಸ್ಟ್ರಿನಲ್ಲಿದ್ದೀರಾ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನಲ್ಲಿದ್ದೀರಾ, ಅಭಿವೃದ್ಧಿ ಬಟ್ ಪರಿಶ್ರಮ. ದುರ್ಗೆಯನ್ನು ನೆನೆಸ್ಕೊಳ್ಳಿ, ಸಮಾಧಾನ, ಎಲ್ಲರಿಗೂ ಒಳ್ಳೆಯದಾಗಲಿ, ಮಾತೃದೇವೋ ಭವ.